ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 9 ಪೇಜ್ ನಂಬರ್ 110. 4000 ವರ್ಷಗಳ ಹಿಂದಕ್ಕೆ ಸುಮಾರು ಅಬ್ರಹಾಮನ ಕಾಲಕ್ಕೆ ಹೋಗುವಾಗ ನಾವು ಐಗುಪ್ತರ ಮಹಾಪಿರಮಿಡ್ ಅನ್ನು ನೋಡುತ್ತೇವೆ. ಇದು ಇಂದಿನ ಅತ್ಯಂತ ವಿದ್ವಾಂಸ ವಿಜ್ಞಾನಿಗಳಿಗೆ ಆಶ್ಚರ್ಯಕರವೂ ಅದ್ಭುತವೂ ಆದ ಸ್ಮಾರಕವಾಗಿದೆ. ಅದರ ನಿರ್ಮಾಣವು ಈ ಮೆದುಳು ಯುಗದ ಸುಧಾರಿತ ಗಣಿತ ಮತ್ತು ಖಗೋಳಶಾಸ್ತ್ರ ವಿಜ್ಞಾನದ ಸಾಧನೆಗಳಿಗೆ ಸರಿಸಮವಾಗಿದೆ. ಇಂದು ಆಧುನಿಕ ಉಪಕರಣಗಳ ಬಳಕೆಯಿಂದ ಅದು ಅಂದಾಜು ಮಾಡಬಹುದಾದ ಸತ್ಯಗಳನ್ನು ಸಕಾರಾತ್ಮಕವಾಗಿ ಕಲಿಸುತ್ತದೆ. ಅದರ ಬೋಧನೆಗಳು ಎಷ್ಟು ಗಮನಾರ್ಹ ಮತ್ತು ಸ್ಪಷ್ಟವಾಗಿದೆ ಎಂದರೆ, ಲೋಕದ ಕೆಲವು ಪ್ರಮುಖ ಖಗೋಳಶಾಸ್ತ್ರಜ್ಞರು ಯಾವುದೇ ಹಿಂಜರಿಕೆಯಿಲ್ಲದೆ ಅವು ದೈವಿಕ ಮೂಲದ್ದು ಎಂದು ಉಚ್ಚರಿಸಿದ್ದಾರೆ. ನಮ್ಮ ಮೆದುಳು ಯುಗದ ವಿಕಾಸವಾದಿಗಳು ಸಹ ಇದೊಂದು ದೈವಿಕ ವ್ಯವಸ್ಥೆಯಾಗಿದೆ ಮತ್ತು ಅದರ ಜ್ಞಾನವು ಮನುಷ್ಯಾತೀತವಾದದ್ದು ಎಂದು ಒಪ್ಪಿಕೊಳ್ಳಬೇಕಾಗುತ್ತದೆ. ಹಾಗಿದ್ದರೂ ಅವರುಗಳು ಇದು ಮಾನವನ ನಿರ್ಮಾಣವಾಗಿದೆ ಎಂದು ಇನ್ನೂ ಒಪ್ಪಿಕೊಳ್ಳಲೇಬೇಕು. ಸತ್ಯವೇನೆಂದರೆ, ಆ ದೂರದ ದಿನದಲ್ಲಿ ಯಾವುದೇ ವರ್ಗದ ಪುರುಷರು ಅಂತಹ ದೈವಿಕ ವ್ಯವಸ್ಥೆಯನ್ನು ರೂಪಿಸುವ ಮಾನಸಿಕ ಸಾಮರ್ಥ್ಯವನ್ನು ಹೊಂದಿದ್ದರು ಎಂಬ ಅಂಶವು ಈ ದಿನದಲ್ಲಿ ಕೆಲವೇ ಪುರುಷರು ತಮ್ಮ ಮುಂದೆ ಒಂದು ಮಾದರಿಯನ್ನಿಟ್ಟುಕೊಂಡು ಮತ್ತು ಎಲ್ಲ ಆಧುನಿಕ ವೈಜ್ಞಾನಿಕ ಉಪಕರಣಗಳನ್ನು ಸಿದ್ಧವಾಗಿಟ್ಟುಕೊಂಡು ತಯಾರಿಸಲು ಸಮರ್ಥರಾಗಿದ್ದಾರೆ ಎಂದು ಸಾಬೀತುಪಡಿಸುತ್ತದೆ. ಹಾಗಾಗಿ ನಮ್ಮ ಮೆದುಳಿನ ಯುಗವು ಸಂದರ್ಭಗಳು ಮತ್ತು ವಾಸ್ತವಗಳ ದೃಢಪಡಿಸುವಿಕೆಗಿಂತ ಹೆಚ್ಚು ಸ್ವಕಲ್ಪನೆಯನ್ನು ಅಭಿವೃದ್ಧಿಪಡಿಸುತ್ತದೆ ಎಂದು ಯುಗವು ರುಜುವಾತುಪಡಿಸುತ್ತದೆ. ಹಾಗಾದರೆ ಇಂದಿನ ಮಾನಸಿಕ ಸಾಮರ್ಥ್ಯವು ಹಿಂದಿನ ಯುಗಗಳಿಗಿಂತ ಹೆಚ್ಚಿನದೇನಲ್ಲ, ಆದರೆ ಬಹುಶಃ ಕಡಿಮೆಯದು ಎಂದು ನಾವು ಸಾಬೀತುಪಡಿಸುವುದಾದರೆ, ಸಾಮಾನ್ಯ ಜ್ಞಾನ, ಆಧುನಿಕ ಅನ್ವೇಷಣೆ ಮುಂತಾದವುಗಳ ಬಗ್ಗೆ ನಾವು ವಿವರಣೆ ಕೊಡುವುದಾದರೂ ಹೇಗೆ? ನಾವು ಇವುಗಳನ್ನು ಪರಿಶುದ್ಧ ಗ್ರಂಥಗಳೊಡನೆ ಸಮಂಜಸವು ಸಾಮರಸ್ಯವುಳ್ಳವುಗಳು ಆಗಿವೆ ಎಂಬುದನ್ನು ತೋರಿಸುವೆಂಬ ನಂಬಿಕೆಯು ನಮಗಿದೆ. ಇಂದು ಬಹು ಮೌಲ್ಯವುಳ್ಳವುಗಳೆಂದು ರುಜುವಾತುಕೊಂಡಿರುವ ಶೋಧನೆ ಮತ್ತು ಅನ್ವೇಷಣೆಗಳು ಇದು ಮೆದುಳು ಯುಗವಾಗಿದೆ ಎಂದು ಸಾಬೀತುಪಡಿಸುವವುಗಳಾಗಿದ್ದು, ಅವುಗಳು ನಿಜವಾಗಿಯೂ ಬಹಳ ಆಧುನಿಕವಾಗಿವೆ. ಬಹುತೇಕ ಇವುಗಳೆಲ್ಲವೂ ಕಳೆದ ಶತಮಾನದಲ್ಲಿ ಬಂದವುಗಳಾಗಿವೆ. ಅವುಗಳಲ್ಲಿ ಅತ್ಯಂತ ಮುಖ್ಯವಾದವುಗಳು ಕಳೆದ 60 ವರ್ಷಗಳಲ್ಲಿ ಬಂದವುಗಳಾಗಿವೆ. ಉದಾಹರಣೆಗೆ, ಟೆಲಿಗ್ರಫಿ, ತಂತಿ, ರೈಲ್ ರೋಡಿಂಗ್ ರೈಲು ಮಾರ್ಗ ಮತ್ತು ಸ್ಟೀಮ್ ಬೋಟಿಂಗ್ ಹಾವಿದೋಣಿಗಳು ಮತ್ತು ವಿವಿಧ ಯಾಂತ್ರಿಕ ಕೈಗಾರಿಕಾ ಸಂಬಂಧಿತ ಯಂತ್ರೋಪಕರಣಗಳು ಇವುಗಳು ಮೆದುಳು ಶಕ್ತಿ ಹೆಚ್ಚಿರುವುದಕ್ಕೆ ಸಾಕ್ಷ್ಯಗಳಾದರೆ, ಮೆದುಳು ಯುಗವು ಕೇವಲ ಪ್ರಾರಂಭವಷ್ಟೇ ಮತ್ತು ತಾರ್ಕಿಕ ನಿರ್ಮಾಣಗಳೆಂದರೆ, ಮತ್ತೊಂದು ಶತಮಾನವು ದೈನಂದಿನ ಘಟನೆಯಾಗಿ ಪ್ರತಿಯೊಂದು ರೀತಿಯ ಪವಾಡಗಳಿಗೆ ಸಾಕ್ಷಿಯಾಗುತ್ತದೆ ಮತ್ತು ಅದೇ ಅಭಿವೃದ್ಧಿಯ ಅನುಪಾತದಲ್ಲಿ ಎಲ್ಲಿಗೆ ಕೊನೆ ಮುಟ್ಟುತ್ತದೆ. ಆದರೆ ನಾವು ಪುನಃ ನೋಡೋಣ, ಎಲ್ಲ ಮಾನವರು ಸಂಶೋಧಕರು ಆವಿಷ್ಕಾರವನ್ನು ಅವರ ಕೈಗೆ ಹಾಕಿದಾಗ ಅದನ್ನು ಮೆಚ್ಚುವ ಮತ್ತು ಬಹಳ ಬಳಸುವವರ ಸಂಖ್ಯೆಗೆ ಹೋಲಿಸಿದರೆ ಹೇಗೆ ಕೆಲವರು ಆವಿಷ್ಕಾರಗಳು ಮಾತ್ರವೇ ನಿಜವಾಗಿಯೂ ಉಪಯುಕ್ತವು ಮತ್ತು ಪ್ರಾಯೋಗಿಕವಾಗಿಯೂ ಇದೆಯಲ್ಲವೇ? ಅಂತಹ ನಾವು ಸಾರ್ವಜನಿಕ ಸೇವಕರ ಅತ್ಯಂತ ಉಪಯುಕ್ತ ಮತ್ತು ಅತ್ಯಂತ ಗೌರವಾನ್ವಿತ ವರ್ಗದ ಬಗ್ಗೆ ಅವಹೇಳನ ಕಾರಿಯಾಗಿ ಮಾತನಾಡುವುದಿಲ್ಲ. ಆದರೆ ಅವರಲ್ಲಿ ಕಡಿಮೆ ಸಂಖ್ಯೆಯ ಜನರು ಮಹಾನ್ ಮೆದುಳು ಶಕ್ತಿಯ ಪುರುಷರು, ವಿಜ್ಞಾನಿಗಳು ಎಂದು ಹೇಳುತ್ತೇವೆ. ವಿಶ್ವದ ಅತ್ಯಂತ ಬುದ್ಧಿವಂತ ಪುರುಷರು ಮತ್ತು ಆಳವಾಗಿ ಯೋಚಿಸುವ ಕೆಲವರು ಯಾಂತ್ರಿಕ ಸಂಶೋಧಕರಲ್ಲ. ಕೆಲವು ಅನ್ವೇಷಕರು ಭೌತಿಕವಾಗಿ ತುಂಬ ಜಡ ಆಲಸಿಗಳಾಗಿರುತ್ತಾರೆ ಮತ್ತು ಅವರು ಆ ಸಂಶೋಧನೆಗಳಲ್ಲಿ ಹೇಗೆ ಮುಗ್ಗರಿಸಿದರೆಂದು ಎಲ್ಲರೂ ಆಶ್ಚರ್ಯಪಡುತ್ತಾರೆ. ಮಹಾ ತತ್ವವಿಧಿಗಳು, ವಿದ್ಯುತ್ ಶಕ್ತಿ, ಅಭಯ ಶಕ್ತಿ ಮುಂತಾದವುಗಳು, ಇವುಗಳ ಬಗ್ಗೆ ಅನೇಕರು ಅನೇಕ ವರ್ಷಗಳವರೆಗೆ ಕೆಲಸ ಮಾಡಿದ್ದಾರೆ, ಅದನ್ನು ಅನ್ವಯಿಸುವಂತೆ ಉದ್ಧಾರ ಮಾಡುವಂತೆ ಶ್ರಮಿಸಿದ್ದಾರೆ. ಸಾಮಾನ್ಯವಾಗಿ ತಿಳಿದಿರುವಂತೆ ಕೇವಲ ಆಕಸ್ಮಿಕವಾಗಿ ಕಂಡುಬಂದಿದ್ದರೆ ಅದನ್ನು ಯಾವುದೇ ಅಸಾಮಾನ್ಯ ಮೆದುಳಿನ ಶಕ್ತಿಯನ್ನು ಬಳಸದೇ ಮತ್ತು ತುಲನಾತ್ಮಕವಾಗಿಯೂ ಬಯಸದೆಯೇ ಪತ್ತೆಯಾಗಿವೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.